ಸಿನಿಮಾ ಇಂಡಸ್ಟ್ರಿಯ ಶೋಮ್ಯಾನ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕಳೆದ 15 ದಿನಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಲ್ಲಿದ್ದರು. ಇದಕ್ಕೆ ಕಾರಣ ರವಿಚಂದ್ರನ್ ಅವರು ಮನೆ ಮಾರಿದ್ದಾರೆ ಎಂಬ ಸುದ್ದಿ. ಹೌದು, ರವಿಚಂದ್ರನ್ ಅವರು ಇಷ್ಟು ದಿನ ವಾಸವಿದ್ದ ರಾಜಾಜಿನಗರದ ಮನೆಯನ್ನು ಖಾಲಿ ಮಾಡಿದ್ದರು. ಸಾಮಾನ್ಯವಾಗಿ ಮನೆ ಖಾಲಿ ಮಾಡುತ್ತಿದ್ದಂತೆ ಅವರ ಬಗ್ಗೆ ಒಂದಷ್ಟು ಸುದ್ದಿಯಾಯಿತು. ಕೆಲವೊಂದು ಕಡೆ ರವಿಚಂದ್ರನ್ ಅವರು ಸಾಲ ತೀರಿಸುವ ಸಲುವಾಗಿ ಮನೆ ಮಾರಿಕೊಂಡಿದ್ದಾರೆ ಎಂದು ಸಹ ಸುದ್ದಿಯಾದರೆ, ಮತ್ತಷ್ಟು ಕಡೆ ಮನೆ ರಿನೋವೇಷನ್ಗಾಗಿ ಮನೆ ಖಾಲಿ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿಬಂದಿದ್ದವು. ಆದರೆ ಇದೀಗ ಈ ಎಲ್ಲ ಪ್ರಶ್ನೆಗಳಿಗೆ ನೇರವಾಗಿ ರವಿಚಂದ್ರನ್ ಅವರೇ ಉತ್ತರ ನೀಡಿದ್ದಾರೆ. ಹೌದು, ಮನೆಯಿಂದ ಹೊರ ನಡೆದ ವಿಚಾರವಾಗಿ ರವಿಚಂದ್ರನ್ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ. ರವಿಚಂದ್ರನ್ ಅವರ ಹೆಸರು ಕೇಳಿದ ಕೂಡಲೇ ಕ್ರೇಜಿ ಸ್ಟಾರ್ ಎಂದು ಅಥವಾ ಸ್ಯಾಂಡಲ್ವುಡ್ನ ಶೋಮ್ಯಾನ್ ಎಂದು ನಾವು ಹೊಗಳುತ್ತೇವೆ. ದಶಕಗಳ ಹಿಂದಿನ ಅವರ ಸಿನಿಮಾಗಳನ್ನು, ಅವರ ಸಿನಿಮಾದಲ್ಲಿನ ಶ್ರೀಮಂತಿಕೆಯನ್ನು ನೆನಪಿಸಿಕೊಳ್ಳುತ್ತೇವೆ. ಆದರೆ ಆ ಶ್ರೀಮಂತಿಕೆ ಬರೀ ಸಿನಿಮಾದಲ್ಲಿ ಮಾತ್ರವಲ್ಲ, ರವಿಚಂದ್ರನ್ ಅವರು ಸಹ ಅಷ್ಟೇ ಸಿರಿವಂತರಾಗಿ ಹುಟ್ಟಿ ಬದುಕಿ ಬಾಳಿದವರು. ವೀರಸ್ವಾಮಿಯವರು ಸಿನಿಮಾ ಇಂಡಸ್ಟ್ರಿಯ ಸಾವಿರಾರು ಜನರಿಗೆ ಅನ್ನ ನೀಡಿದವರು. ಅವರಿಂದ ಬದುಕು ಕಟ್ಟಿಕೊಂಡವರು ನೂರಾರು ಮಂದಿ. ಕನ್ನಡದ ಸಾಕಷ್ಟು ಸೂಪರ್ ಸ್ಟಾರ್ಗಳು ವೀರಸ್ವಾಮಿಯವರ ಬ್ಯಾನರ್ನಿಂದಲೇ ಬಂದವರು. ಇನ್ನು ರವಿಚಂದ್ರನ್ ಅವರು ಸಹ ತನ್ನ ತಂದೆಯ ದುಡ್ಡಿನಿಂದಲೇ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು ಸಿನಿಮಾ ಮಾಡಿ ಗೆದ್ದವರು. ನಟನೆ ಮಾತ್ರವಲ್ಲ, ನಿರ್ದೇಶನ, ನಿರ್ಮಾಣ ಎಲ್ಲವನ್ನು ಸಹ ತಮ್ಮ ತಂದೆಯ ಬ್ಯಾನರ್ನಲ್ಲಿಯೇ ಶುರು ಮಾಡಿದವರು. ಶುರುವಿನಲ್ಲಿ ಸಕ್ಸಸ್, ಮತ್ತೆ ಶಾಂತಿಕ್ರಾಂತಿಯಿಂದಾಗಿ ದೊಡ್ಡ ಮಟ್ಟದ ನಷ್ಟ, ಅದರ ಸಾಲಗಳನ್ನು ತೀರಿಸಲು ಮತ್ತೆ ರಾಮಚಾರಿ ಸಿನಿಮಾ, ಹೀಗೆ 10 ವರ್ಷಗಳ ಕಾಲ ದುಡಿದು ಶಾಂತಿಕ್ರಾಂತಿ ಸಿನಿಮಾದ ಸಾಲವನ್ನು ತೀರಿಸಿದರು. ಆದರೆ ಮತ್ತೆ ಕೈಕೊಟ್ಟದ್ದು ಏಕಾಂಗಿ ಸಿನಿಮಾ. ಹೌದು, ಮತ್ತೊಂದು ಹೊಸ ಪ್ರಯೋಗದ ಜೊತೆಗೆ ತೆರೆ ಮೇಲೆ ಬಂದ ರವಿಚಂದ್ರನ್ ಅವರಿಗೆ ಏಕಾಂಗಿ ಕೈಕೊಟ್ಟಿತ್ತು. ಆರ್ಥಿಕವಾಗಿ ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಲಾಸ್ ಆಯಿತು. ಮತ್ತೆ ಆ ಸಿನಿಮಾದ ಸಾಲ ತೀರಿಸಲು ಸಿಕ್ಕ ಸಿಕ್ಕ ಸಿನಿಮಾಗಳಲ್ಲಿ ಅಭಿನಯಿಸಿದರು. ಒಂದಷ್ಟು ಆಸ್ತಿಯನ್ನು ಸಹ ಮಾರಬೇಕಾಗಿಯೂ ಬಂತು. ಕೊನೆಗೆ ಹಠವಾದಿ, ಮಲ್ಲ ಸಿನಿಮಾಗಳು ಕೈ ಹಿಡಿದು ಕೊಂಚ ನಿಟ್ಟಿಸಿರು ಬಿಡುವಂತಾಗಿತ್ತು. ಆದರೆ ಸಿನಿಮಾ ಮೇಲಿನ ಪ್ರೀತಿಯಿಂದಾಗಿ ಅಥವಾ ಹೊಸ ರೀತಿಯ ಸಿನಿಮಾಗಳನ್ನು ತರಬೇಕು ಎನ್ನುವ ಸಲುವಾಗಿ ರವಿಚಂದ್ರನ್ ಅವರು ಮತ್ತೆ ನಿರ್ಮಾಣ ಮಾಡಲು ಶುರು ಮಾಡಿದರು. ಅಹಂ ಪ್ರೇಮಾಸ್ಮಿ ಸಿನಿಮಾ ಕೂಡ ಹೇಳಿಕೊಳ್ಳುವಷ್ಟು ಯಶಸ್ಸು ನೀಡಿರಲಿಲ್ಲ. ಇನ್ನು ಇತ್ತೀಚೆಗೆ ಬಂದ ಅಪೂರ್ವ ಸಿನಿಮಾ ಕೂಡ ದೊಡ್ಡ ಮಟ್ಟದಲ್ಲಿ ಲಾಸ್ ಆಯಿತು. ಜೊತೆಗೆ ಮಂಜಿನಹನಿ ಸಿನಿಮಾಗಾಗಿ ಸಾಕಷ್ಟು ಹಣ ಸುರಿದಿದ್ದರು. ಮೊನ್ನೆ ಬಿಡುಗಡೆಯಾದ ಅವರದ್ದೇ ಪ್ರೊಡಕ್ಷನ್ನ ರವಿ ಬೋಪಣ್ಣ ಸಿನಿಮಾ ಕೂಡ ಸಕ್ಸಸ್ ಕಾಣಲಿಲ್ಲ. ಹೀಗೆ ಸಾಲು ಸಾಲು ಸಿನಿಮಾಗಳು ರವಿಚಂದ್ರನ್ ಅವರಿಗೆ ಆರ್ಥಿಕವಾಗಿ ಪೆಟ್ಟು ಕೊಟ್ಟಿತು. ಇನ್ನು ಇದರ ನಡುವೆ ಒಬ್ಬ ತಂದೆಯಾಗಿಯೂ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಜವಾಬ್ದಾರಿಗಳನ್ನು ನಿಭಾಯಿಸಲೇಬೇಕಿತ್ತು. ಮಗಳ ಮದುವೆ ಮಾಡಿದರು, ಮೊನ್ನೆಯಷ್ಟೇ ಮಗನ ಮದುವೆಯನ್ನು ಸಹ ಮಾಡಿದರು. ಇನ್ನು ಮಗನ ಮದುವೆಯಾದ ಕೆಲ ದಿನಗಳಲ್ಲಿಯೇ ಇದೀಗ ತಾವು ಇಷ್ಟು ವರ್ಷಗಳ ಕಾಲ ವಾಸವಿದ್ದ ರಾಜಾಜಿನಗರದ ಮನೆಯನ್ನು ಖಾಲಿ ಮಾಡಿದ ವಿಚಾರ ಸುದ್ದಿಯಾಯಿತು. ಇನ್ನು ಈ ಬಗ್ಗೆ ಮೊನ್ನೆ ಝೀ ಕನ್ನಡ ಶೋನಲ್ಲಿ ನೇರವಾಗಿ ಹಂಚಿಕೊಂಡಿರುವ ರವಿಚಂದ್ರನ್, ನಾನು ದುಡ್ಡು ಕಳೆದುಕೊಂಡಿರುವುದು ನಿಜ ಎಂದಿದ್ದಾರೆ. ಹೌದು, ಸದಾ ನೇರವಾಗಿ ಮಾತನಾಡುವ ರವಿಚಂದ್ರನ್ ಅವರು ಈ ವಿಚಾರವಾಗಿಯೂ ಸಹ ನೇರವಾಗಿಯೇ ಹೇಳಿಕೊಂಡಿದ್ದು, 1 ತಿಂಗಳ ಹಿಂದೆ ನಾನು ಮನೆ ಖಾಲಿ ಮಾಡಿದೆ. ಎಲ್ಲರೂ ಹೇಳಿದರು ಇವನು ಮನೆ ಖಾಲಿ ಮಾಡ್ದ, ದುಡ್ಡು ಕಳ್ಕೊಂಡ, ಅದಕ್ಕೆ ಮನೆ ಮಾರ್ದ ಅಂತೆಲ್ಲ. ಅರೆ, ದುಡ್ಡು ಇವತ್ತು ಕಳೆದಿಲ್ಲ ರೀ, ನಾನು 30 ವರ್ಷದಿಂದ ಬರೀ ಕಳ್ಕೊಂಡೇ ಬಂದಿರೋದು. ನಾನು ಕಳ್ಕೊಂಡೆ ನಗ್ತಾ ಬಂದಿರೋದು, ಆದರೆ ಕಳ್ಕೊಂಡಿರೋದು ಎಲ್ಲ ನಿಮ್ಮ ಯಾರಿಗೂ ಅರ್ಥ ಆಗದೆ ಇರೋದು ಅಂದರೆ ಕಳ್ಕೊಂಡಿರೋದೆಲ್ಲ ಬರೀ ನಿಮ್ಗಳಿಗೋಸ್ಕರ ಅಷ್ಟೇ. ನಿಮ್ಮ ಮನಸ್ಸು ಗೆಲ್ಲೋದಕ್ಕೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಆದರೆ ನನಗೆ ಬೇಸರ ಇಲ್ಲೂ ಇಲ್ಲ, ಮತ್ತೆ ಗೆಲ್ತೀನಿ ಅನ್ನೋ ಆವೇಶ ಇದೆಯಲ್ಲ ನನ್ನಲ್ಲಿ, ಆ ಆಸೆ ಯಾವತ್ತೂ ಕಡಿಮೆ ಆಗಿಲ್ಲ ನನಗೆ. ಯಾರು ಏನೇ ಮಾಡಲಿ ರೀ, ರವಿಚಂದ್ರನ್ ಗೆಲ್ಲೋದಕ್ಕೆ ಆಗ್ತಿಲ್ಲ. ನಾನು ಇನ್ಯಾವನಿಗೂ ಕಾಂಪಿಟೇಟರ್ ಅಲ್ಲ, ಇನ್ಯಾರನ್ನೋ ಗೆಲ್ಲಬೇಕಾಗೂ ಇಲ್ಲ. ನಾನು ನನ್ನನ್ನು ಗೆಲ್ಲಬೇಕು ಇವಾಗ ವಾಪಸ್ ಎಂದಿದ್ದಾರೆ. ಇನ್ನು ಮೂಲಗಳ ಪ್ರಕಾರ ರವಿಚಂದ್ರನ್ ಅವರು ಸದ್ಯ ರಾಜಾಜಿನಗರದ ಮನೆ ಖಾಲಿ ಮಾಡಿ ಹೊಸಕೆರೆಹಳ್ಳಿಯ ಮತ್ತೊಂದು ಮನೆಗೆ ತೆರಳಿದ್ದಾರೆ ಎನ್ನಲಾಗಿದೆ. ರಾಜಾಜಿನಗರದ ಮನೆ ವಾಸ್ತು ರೀತಿಯಾಗಿಯೂ ಸರಿಯಿರಲಿಲ್ಲ ಎಂದು ರವಿಚಂದ್ರನ್ ಅವರ ಹಿತೈಷಿಗಳು ಹೇಳಿದ್ದು, ಆ ಕಾರಣದಿಂದಲೇ ಕೆಲವೊಂದು ಸೋಲುಗಳಾಗುತ್ತಿದೆ ಎಂದು ಸಹ ಹೇಳಿದ್ದರಂತೆ. ಆ ಕಾರಣದಿಂದಲೇ ರವಿಚಂದ್ರನ್ ಅವರ ಕುಟುಂಬ ರಾಜಾಜಿನಗರದ ಮನೆ ಖಾಲಿ ಮಾಡಿ ಹೊಸಕೆರೆಹಳ್ಳಿಯ ಮನೆಗೆ ತೆರಳಿದ್ದಾರೆ. ಇನ್ನು ರವಿಚಂದ್ರನ್ ಅವರ ಮಾತುಗಳು ಇಲ್ಲಿದೆ ನೋಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ತಿಂಗಳಿಂದ ನಾನು ಮನೆ ಖಾಲಿ ಮಾಡಿದೆ, ಎಲ್ಲರೂ ಹೇಳಿದ್ರು ಮನೆ ಖಾಲಿ ಮಾಡಿದೆ, ಇವನು ದುಡ್ಡು ಕಳ್ಕೊಂಡ. ಅರೆ, ದುಡ್ಡು ಇವತ್ತು ಕಳೆದಿಲ್ಲ ರೀ, ನಾನು 30 ವರ್ಷದಿಂದ ಬರೀ ಕಳ್ಕೊಂಡೇ ಬಂದಿರೋದು. ನಾನು ಕಳ್ಕೊಂಡೇ ನಗ್ತಾ ಬಂದಿರೋದು, ಬಟ್ ಕಳ್ಕೊಂಡಿರೋದೆಲ್ಲ ಒಂದು ನಿಮ್ ಯಾರಿಗೂ ಅರ್ಥ ಆಗ್ತಿರೋದು ಏನಂದ್ರೆ ಬರೀ ನಿಮಗಳಿಗೋಸ್ಕರ ಅಷ್ಟೇ. ನಿಮ್ ಮನಸ್ಸು ಗೆಲ್ಲೋದಕ್ಕೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು. ಬೇಸರ ಇಲ್ವೋ ಇಲ್ಲ, ಮತ್ತೆ ಗೆಲ್ತೀನಿ ಅನ್ನೋ ಆವೇಶ ಇದೆಯಲ್ಲ ನನ್ನಲ್ಲಿ, ಆಸೆ ಯಾವತ್ತೂ ಕಡಿಮೆ ಆಗಿಲ್ಲ ನನಗೆ. ಯಾರು ಏನೇ ಮಾಡ್ಲಿರಿ, ರವಿಚಂದ್ರನ್ನ ಗೆಲ್ಲಕ್ ಆಗ್ತಿಲ್ಲ. ನಾನು ಇನ್ಯಾವನಿಗೂ ಕಾಂಪಿಟೇಟರ್ ಅಲ್ಲ, ಇನ್ಯಾರನ್ನು ಗೆಲ್ಲಬೇಕಾಗೂ ಇಲ್ಲ. ನಾನು ನನ್ನನ್ನೇ ಗೆಲ್ಬೇಕು ಇವಾಗ ವಾಪಸ್.
ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.